ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕರ್ನಾಟಕ ಪಿ ಬೋರ್ಡ್ನಿಂದ ಹೊಸದಾಗಿ ಒಂದು ನೋಟಿಫಿಕೇಶನ್ ಬಂದಿದ್ದು, ಅದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಹೇಳಲು ಹೋಗ್ತಾ ಇದ್ದೇನೆ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಯಾರು ಆಲ್ರೆಡಿ ಈಗ ಪಿ ಯು ಸಿ ಫಸ್ಟ್ ಇಯರ್ ಪಾಸ್ ಆಗಿ ಸೆಕೆಂಡ್ ಇಯರ್ ಎಂಟರ್ ಆಗಿದ್ದಿರೋ 2020-21 ಸಾಲಿನ ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಆಲ್ರೆಡಿ ಡಾಟಾ ತೆಗೆದುಕೊಳ್ಳಲಾಗಿದೆ. ಅಂದರೆ ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ಆಗಲಿ ಅಥವಾ 10ನೇ ತರಗತಿಯಲ್ಲಿ ಅವರು ತೆಗೆದುಕೊಂಡಿರುವಂತಹ ಅಂಕಗಳನ್ನು ಮತ್ತು ಶುಲ್ಕ ಸಂಗ್ರಹಣೆ ಅಂದರೆ ಏನು ಪೇಮೆಂಟ್ ಕೊಟ್ಟಿರ್ತಾರೋ ಅದರ ವಿವರ. ಸೊ ಡೀಟೇಲಾಗಿ ಈಗ ಸೆಕೆಂಡ್ ಇಯರ್ ಎಂಟರ್ ಆಗಿರುವಂತಹ ವಿದ್ಯಾರ್ಥಿಗಳ ಡಾಟಾವನ್ನು ಆಲ್ರೆಡಿ ಎಸ್ ಐ ಟಿ ಎಸ್ನಲ್ಲಿ ದಾಖಲಾತಿ ಮಾಡಲಾಗಿದೆ. ಆದರೆ ಈಗ ಸೆಕೆಂಡ್ ಇಯರ್ನಲ್ಲಿ ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಏನು ರದ್ದು ಮಾಡಿದ ನಂತರ ಪಾಸ್ ಆಗಿರ್ತಾರೋ ಅಂಥ ವಿದ್ಯಾರ್ಥಿಗಳ ಫಲಿತಾಂಶ, 10ನೇ ತರಗತಿ ಅಂಕಗಳು ಹಾಗೂ 11ನೇ ತರಗತಿಯಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳ ಆಧಾರದ ಮೇಲೆ ಇರುವುದರಿಂದ ಎಸ್ ಐ ಟಿ ಎಸ್ನಲ್ಲಿ ಡಾಟಾವನ್ನು ಅಪ್ಡೇಟ್ ಮಾಡಿ ಅಂತ ಒಂದು ನೋಟಿಫಿಕೇಶನ್ ಬಂದಿದೆ. ಸ್ಯಾಟ್ಸ್ ಪೋರ್ಟಲ್ನಲ್ಲಿ ಆಲ್ರೆಡಿ ಯಾರೀಗ ಪಿ ಯು ಸಿ ಸೆಕೆಂಡ್ ಇಯರ್ಗೆ ದಾಖಲಾತಿ ಪಡ್ಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳ ಪಿ ಯು ಸಿ ಫಸ್ಟ್ ಇಯರ್ ಡಾಟಾವನ್ನು ಎಂಟ್ರಿ ಮಾಡಲಾಗಿದೆ. ಇನ್ನು ಎಸ್ ಎಸ್ ಎಲ್ ಸಿಯಲ್ಲಿ ತೆಗೆದುಕೊಂಡಂಥ ಪ್ರತಿ ವಿಷಯಗಳ ಅಂಕಗಳನ್ನು ಆಲ್ರೆಡಿ ದಾಖಲಾತಿ ಮಾಡಲಾಗಿದ್ದು, ಮತ್ತು ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ತೆಗೆದುಕೊಂಡಿರುವಂಥ ದಾಖಲಾತಿಗಳನ್ನು ಆಲ್ರೆಡಿ ಎಂಟರ್ ಮಾಡಿರುವುದು, ಮತ್ತು ಈಗಿನ ಅಂಕಗಳನ್ನು ಪಡೆದುಕೊಂಡಿದ್ದಾರೋ ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ ಉಪನಿರ್ದೇಶಕರುಗಳಿಂದ ಈಗಾಗಲೇ ಆಲ್ರೆಡಿ ದೃಢೀಕರಣ ಪಡೆದುಕೊಂಡು ಪಠ್ಯನ ಆಧರಿಸಿ ನಮೂದಿಸುವುದು, ವಿಷಯವಾರು ಅಂಕಗಳಲ್ಲಿ ವ್ಯತ್ಯಾಸವಾದಲ್ಲಿ ಸೊ ಪ್ರಾಚಾರ್ಯರ ವಿರುದ್ಧ ಅಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಅಂದರೆ ಕೆಲವು ಕಾಲೇಜುಗಳಿಂದ ಪಿ ಯು ಸಿ ಫಸ್ಟ್ನಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳನ್ನು ಇದುವರೆಗೂ ನಮೂದಿಸಿರುವುದಿಲ್ಲ ಸ್ಯಾಟ್ಸಲ್ಲಿ. ಸೊ ಅದಕ್ಕಾಗಿ ಒಂದು ನೋಟಿಫಿಕೇಶನ್ ಇದೆ, ಯಾರು ಇದುವರೆಗೂ ಅಲ್ಲಿ ಎಂಟರ್ ಮಾಡಿಲ್ವೋ, ನಿರ್ದೇಶಕರ ಸಮ್ಮುಖದಲ್ಲಿ ಒಂದು ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿರ್ತಾರೋ ಅದನ್ನು ಆಧರಿಸಿ ಸ್ಯಾಟ್ಸ್ ಪೋರ್ಟಲ್ನಲ್ಲಿ ಎಂಟರ್ ಮಾಡಿ ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತು ಸ್ಯಾಟ್ಸ್ ಪೋರ್ಟಲ್ನಲ್ಲಿ 2019ಗೆ ಸಂಬಂಧಪಟ್ಟ ಹಾಗೆ ಎಸ್ ಎಸ್ ಎಲ್ ಸಿ ವಿಷಯವಾರ ಅಂಕಗಳಾಗಿರ್ಬೋದು, ಮತ್ತು ಪಿ ಯು ಸಿ ಫಸ್ಟ್ ಇಯರ್ ರಿಸಲ್ಟ್ ಆಗಿರ್ಬೋದು, ಅದನ್ನು ಆಲ್ರೆಡಿ ಆಟೋ ಫೆಚ್ ಮಾಡಲಾಗಿರುತ್ತೆ. ಸೊ ಅದನ್ನುಗಳನ್ನು ಪರಿಶೀಲಿಸಿ ಸಬ್ಮಿಟ್ ಮಾಡುವುದು. ಸೊ ಹಿಂಗೆ ಮಾಡೋದ್ರಿಂದ 10ನೇ ತರಗತಿ ಹಾಗೂ ಪಿ ಯು ಸಿ ಅಂಕಗಳು ಪ್ರತ್ಯೇಕವಾಗಿ ಸಂರಕ್ಷಣೆ ಆಗುತ್ತವೆ. ಅಂದರೆ ಸೊ ಈ ಒಂದು ಪ್ರೊಸೆಸರ್ ಏನು ಹೇಳ್ತಾ ಇದ್ದೀನಿ, ಅದನ್ನು ಒಂದು ವೇಳೆ ಪ್ರಾಚಾರ್ಯರು ಮಾಡಿದರೆ 10ನೇ ತರಗತಿ ಅಂಕಗಳಾಗಿರ್ಬೋದು ಮತ್ತು ಪಿ ಯು ಸಿ ಫಸ್ಟ್ ಇಯರ್ ಅಂಕಗಳಲ್ಲಿ ಶಫಲ್ ಆಗೋದಿಲ್ಲ, ಸಪ್ರೇಟಾಗಿ ಅಲ್ಲಿ ಸ್ಟೋರ್ ಆಗುತ್ತವೆ ಅಂತ ಮಾಹಿತಿ ನೀಡಿದ್ದಾರೆ. ಒಂದು ವೇಳೆ 2019ನಲ್ಲಿ ವಿದ್ಯಾರ್ಥಿಯು ಖಾಸಗಿಯಾಗಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ಪಾಸ್ ಆದಾಗ, ಸೊ ವಿದ್ಯಾರ್ಥಿಗಳ ಅಲ್ಲಿ ರಿಜಿಸ್ಟರ್ ನಂಬರ್ ಅಂದರೆ 10ನೇ ತರಗತಿ ರಿಜಿಸ್ಟರ್ ನಂಬರನ್ನು ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಬೇಕಾಗತ್ತೆ. ಮತ್ತು ಅಂಕಪಟ್ಟಿಯಲ್ಲಿ ಆಧರಿಸಿ ಅಂಕಗಳೇನಿದೆ ಅದನ್ನು ಕರೆಕ್ಟಾಗಿ ನಮೂದಿ ಮಾಡಬೇಕಾಗತ್ತೆ. ಸೊ ನಂತರ ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು. ಸೊ ಇದರಿಂದನೂ ಸಹ 10ನೇ ತರಗತಿ ಆಗಲಿ ಮತ್ತು ಪಿ ಯು ಸಿ ಫಸ್ಟ್ ಎರಡು ಅಂಕಗಳು ಪ್ರತ್ಯೇಕವಾಗಿ ಅಲ್ಲಿ ಸ್ಟೋರ್ ಆಗ್ತವೆ. ಸೊ ನಮ್ಮ ಕರ್ನಾಟಕ ಎಸ್ ಎಸ್ ಎಲ್ ಸಿ ಬೋರ್ಡ್ ಬಿಟ್ಟು ಒಂದು ವೇಳೆ ನೀವು ಸಿ ಬಿ ಎಸ್ ಸಿ ಆಗಿರ್ಬೋದು, ಈ ಥರ ಯಾವುದೇ ಒಂದು ಬೋರ್ಡ್ ಮೂಲಕ 10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ಅವರ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಮತ್ತು ಅವರು ವಿಷಯವಾರು ಏನು ಪಡ್ಕೊಂಡಿರ್ತಾರೆ ಅಂಕಗಳನ್ನು ಅಲ್ಲಿ ದಾಖಲಾತಿ ಮಾಡಬೇಕಾಗತ್ತೆ ಹಾಗೂ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇದರಿಂದನೂ ಸಹ ವಿದ್ಯಾರ್ಥಿಗಳೊಂದರೆ ಸಿ ಬಿ ಎಸ್ ಸಿನಲ್ಲಿ ಕಲ್ತಿದ್ರು ಸಹ ಅವರ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ಪಡ್ಕೊಂಡಿರುವಂಥ ಅಂಕಗಳು ಈ ರೀತಿ ಫೆಚ್ ಮಾಡಲಾಗುತ್ತೆ. ಪಿ ಯು ಸಿ ಫಸ್ಟ್ಗೆ ಸಂಬಂಧಪಟ್ಟಾಗಿ ಆಲ್ರೆಡಿ ಡಾಟಾ ಅವ್ರ ಹತ್ರ ಇರುತ್ತೆ, ಅದನ್ನು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈಗ ಹೇಳ್ತಾ ಇದ್ದೀನಿ, ಆ ಒಂದು ಪಟ್ಟಿಯನ್ನು ಆಲ್ರೆಡಿ ಉಪನಿರ್ದೇಶಕರ ಸಮ್ಮುಖದಲ್ಲಿ ರೆಡಿಯಾಗಿರುತ್ತೋ ಯಾವ ರೀತಿ ತಿದ್ದುಪಡಿ ಮಾಡಲಾರ್ದೆ ಅವರು ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಆಲ್ರೆಡಿ ಪಿ ಯು ಸಿ ಫಸ್ಟ್ನಲ್ಲಿ ಏನು ತೆಗೆದುಕೊಂಡಿದ್ದರು ಆ ಅಂಕಗಳನ್ನು ಹೋದ ವರ್ಷ ಡೆಪ್ಯೂಟಿ ಡೈರೆಕ್ಟರಿಗೆ ಆಲ್ರೆಡಿ ಅಲ್ಲಿ ಸಬ್ಮಿಟ್ ಮಾಡಿರ್ತಾರೆ, ಆ ಅಂಕಗಳನ್ನು ತೆಗೆದುಕೊಂಡು ನಮೂದಿ ಮಾಡೋದಷ್ಟೇ ಈಗ ಕೆಲಸ ಬಾಕಿದೆ. ಯಾವುದೇ ರೀತಿ ಅಂಕಗಳಲ್ಲಿ ಯಾವುದೇ ರೀತಿ ಲೋಪ ಆದರೆ ಪ್ರಾಚಾರ್ಯರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳಲಾಗುವುದು ಅಂತ ತಿಳಿಸಲಾಗಿದೆ. ಒಟ್ಟಲ್ಲಿ ಆನ್ಲೈನ್ ಹೇಳಬೇಕು ಅಂತಂದರೆ, ಯಾರು ದ್ವಿತೀಯ ಪಿ ಯು ಸಿಯಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾರೋ ಅಂಥ ವಿದ್ಯಾರ್ಥಿಗಳು 10ನೇ ಹಾಗೂ 11ನೇ ತರಗತಿ ಅಂಕಗಳು ಆಧರಿಸಿ ಫಲಿತಾಂಶವನ್ನು ಕೊಡೋ ಕಾರಣದಿಂದಾಗಿ, ಸೊ ಇದವರಿಗೆ ಯಾರು ಸೆಕೆಂಡ್ ಇಯರ್ ಈಗ ಮುಗಿದಿರುವಂಥ ವಿದ್ಯಾರ್ಥಿಗಳ ಡಾಟಾವನ್ನು ಯಾರು ಸ್ಯಾಟ್ಸ್ ಪೋರ್ಟಲ್ನಲ್ಲಿ ನಮೂದಿಸಿಲ್ವೋ ಸ್ವಂತರಿಗೆ ಒಂದು ನೋಟಿಫಿಕೇಶನ್ ಇದೆ. ಸೊ ಭಾಳ ಬೇಗನೆ ಅವರು ನಮೂದಿ ಮಾಡಿದ ನಂತರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಐ ಥಿಂಕ್ ಈ ಒಂದು ತಿಂಗಳ ಕೊನೆಯ ವಾರದಲ್ಲಿ ಅಥವಾ ನಿಮಗೆ ಜುಲೈ ಮೊದಲನೇ ವಾರದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಇದಾಗಿತ್ತು ಲೇಟೆಸ್ಟ್ ಆಗಿ ಬಂದಿರುವಂತಹ ನೋಟಿಫಿಕೇಶನ್ ಡೀಟೇಲ್ಸ್. ಸೊ ಯಾವ ರೀತಿ ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇರ್ತೇನೆ. ಓಕೆ, ಮತ್ತೆ ಸಿಗೋಣ ಒಂದನೇ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.